ನಾನು ಸರ್ವಿಸಲ್ಲಿ ಇದ್ದಿದ್ದ ದುಡ್ಡನ್ನ ತಗೊಂಬಂದು ಇಲ್ಲಿಗೆ ಡಿಪಾಸಿಟ್ ಮಾಡಿದೆ. ಇವರು ಈ ಥರ ಮೋಸ ಮಾಡ್ತಾರೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ಪ್ರಾಪರ್ಟಿ ಸೇಲ್ ಮಾಡಿ ಅದನ್ನು ತಂದು ಮಾಡೋ ಪ್ರಜನ ಪ್ರಾಪರ್ಟಿ ತರೋಕ್ಕೋಸ್ಕರ ಅಲ್ಲಿ ಇಟ್ಟಿದ್ದು ಹೊರಟೋಗಿದೆ ದುಡ್ಡು. ಪ್ರಾಪರ್ಟಿನೂ ಹೋಯಿತು, ದುಡ್ಡು ಹೋಯಿತು. ಏನು ಡೈನಲೋಗ ಪೆಟ್ಟಿ ಅಂಗಡಿ ಅಲ್ಲ ನಾವು ದುಡ್ಡು ಇಟ್ಟಿರೋದು. ಈಗ ಇವ್ರು ಲೂಟಿ ಹೊಡಿತಾ ಇರೋದಿಲ್ಲ ದೇಶದಲ್ಲಿ. ಇದು ಲೆಕ್ಕಕ್ಕಿಲ್ಲದ ಅಮೌಂಟ್ ಇವ್ರಿಗೆ ಯಾವ್ದಾದ್ರೂ ಮುಳುಗಿಸ್ತಾ ಇದ್ದಾರೆ ಇಲ್ಲಿ. ಇದು ನ್ಯಾಯಯುತವಾಗಿ ಡಿಪಾಸಿಟರ್ಗೆ ಬರಬೇಕಾಗಿರೋ ದುಡ್ಡು ಇದು. ಇದು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ನವರು ಇದರಿಂದ ಎಸ್ಕೇಪ್ ಆಗೋಕ್ಕಾಗೋದೇ ಇಲ್ಲ. ನಾನು ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ರಿಟೈರ್ಡ್ ಪರ್ಸನ್. ನಾನು ಈಗ ನನ್ನ ಏಜು 72 ಇಯರ್ಸು. ನಾನು ಸರ್ವಿಸಲ್ಲಿ ಇದ್ದಿದ್ದ ದುಡ್ಡನ್ನ ತಗೊಂಬಂದು ಇಲ್ಲಿಗೆ ಡಿಪಾಸಿಟ್ ಮಾಡಿದೆ. ಪ್ರತಿ ತಿಂಗಳು ಅದರಲ್ಲಿ ಜೀವನ ಮಾಡೋದಕ್ಕೆ, ಮತ್ತು ಮಗಳು ಮದುವೆ ಅದಕ್ಕೋಸ್ಕರ ಅಂತೇಳಿ. ಇವರು ಈ ಥರ ಮೋಸ ಮಾಡ್ತಾರೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ಸೊ ಇದ್ರ ಬಗ್ಗೆ ಯಾರೂ ಕಾಳಜಿ ತಗೊತಾ ಇಲ್ಲ. ಯಾರು ಇದು ಬಂದು RBI ಕಂಟ್ರೋಲ್ನಲ್ಲಿ ಬರುತ್ತೆ ಅಂತ ಹೇಳ್ತಾರೆ. RBI ಕಂಟ್ರೋಲ್ನಲ್ಲಿ ಬಂದ ಮೇಲೆ ಹೆಂಗೆ ಮೋಸ ಮಾಡೋಕ್ಕಾಗುತ್ತೆ ಇವರಿಗೆ? ಫೈನಾನ್ಸ್ ಮಿನಿಸ್ಟ್ರು ಅದ್ರ ಬಗ್ಗೆ ಎಚ್ಚರಿಕೆ ತೊಗೊಂಡು ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್ನವ್ರು ಹೇಳಿದ್ರು, ಅವರು ಬರ್ದು ಇಲ್ಲಿ ಕಾಂಗ್ರೆಸ್ನವ್ರು ಇಲ್ಲದೆ ಇದ್ದಾಗ ನಾವು ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ನಮ್ಮ ಗೌರ್ಮೆಂಟ್ ಬಂದರೆ ಅಂತ ಹೇಳಿದ್ರು. ಅವ್ರು ಬಂದಮೇಲೆ ಅವ್ರೂ ಏನೂ ಮಾಡಿಲ್ಲ ಇದುವರೆಗೂ. ಸೊ ಇಲ್ಲಿ ಶಾಸಕರಾಗಲಿ, ಇಲ್ಲಿ ಗರುಡಾಚಾರ ಆಗಲಿ, ಸುಬ್ರಹ್ಮಣ್ಯ ಆಗಲಿ, MP ಆಗಲಿ, ಕಾಂಗ್ರೆಸ್ ಮುಖ್ಯಸ್ಥರಾಗಲಿ, ಯಾವ ಪಾರ್ಟಿನವರು ಯಾರು ಇದ್ರ ಬಗ್ಗೆ ತಲೆ ಕಟ್ಸ್ಕೊತಾ ಇಲ್ಲ. ಈಗಾಗಲೇ ಎಷ್ಟೋ ಜನ ಡಿಪಾಸಿಟರ್ಸು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಜೀವನ ನಡೆಯೋ. ಪ್ರಾಪರ್ಟಿ ಸೇಲ್ ಮಾಡಿ ಅದನ್ನು ತಂದು ಮಾಡೋ ಪ್ರಜನ ಪ್ರಾಪರ್ಟಿ ತಿರಗೋಕ್ಕೋಸ್ಕರ ಅಲ್ಲಿ ಇಟ್ಟಿದ್ದು ಹೊರಟೋಗಿದೆ ದುಡ್ಡು. ಪ್ರಾಪರ್ಟಿನೂ ಹೋಯಿತು, ದುಡ್ಡು ಹೋಯಿತು. ಈಗ ಮಕ್ಕಳ ಮೇಲೆ ಅವಲಂಬನೆ ಆಗಬೇಕು. ಸೊ ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ. ಇವರು ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ನಲ್ಲಿ ಬಂದಿದೆ ಅಂದಮೇಲೆ ಜವಾಬ್ದಾರಿ ಸರ್ಕಾರದ್ದು. ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ? ಈಗ ಬ್ಯಾಂಕ್ನವರು ರಿಸರ್ವ್ ಬ್ಯಾಂಕ್ನವರು ಇನ್ವಾಲ್ವ್ ಆಗಿದ್ದಾರೆ ಈ ಕರಪ್ಷನಲ್ಲಿ ಅಂತ ಒಂದು ಕ್ವಶನ್ ಕೇಳಬೇಕಾಗ್ತಿದ್ದು. ಏನು ಡೈನಲೋಗ ಪೆಟ್ಟಿ ಅಂಗಡಿ ಅಲ್ಲ ನಾವು ದುಡ್ಡು ಇಟ್ಟಿರೋದು. ಈಗ ನೀವು ಅಪ್ರೂವ್ ಮಾಡಿ ಇವತ್ತಿನ ದಿನ ಇಷ್ಟು ದೊಡ್ಡದಾಗಿ ಎಸ್ಟಾಬ್ಲಿಷ್ ಆಗಿ ದೊಡ್ಡದಾಗಿ ಓಪನ್ ಮಾಡಿದ್ದಾರೆ ಅಂದರೆ ಇದಕ್ಕೆ ಗೌರ್ಮೆಂಟ್ ಅಪ್ರೂವಲ್ ಇದ್ದೇ ಇವ್ರು ಮಾಡಿದ್ದಾರೆ. ಇವರು ಇವತ್ತು ಮೋಸ ಆಗಿದೆ ಅಂದರೆ ನೀವು ಜವಾಬ್ದಾರಿ ತೊಗೊಳ್ಳಲ್ಲ ಅಂದರೆ ಹೆಂಗೆ? ಗೌರ್ಮೆಂಟ್ನವರು ಕರಪ್ಟ್ ಆಗಿರೋನ್ನ ನೀವು ಜೈಲ್ಗೆ ಹಾಕಿ ಅವ್ನು ಜೈಲ್ಗೆ ಹೋಗ್ತಾನೆ. ನನ್ನ ದುಡ್ಡಿಗೆ ಏನು ಮಾಡಬೇಕು? ಈಗ ನೀವು CBI ಕೊಟ್ಬಿಟ್ಟು ನೀವು ಕೈ ತೊಳ್ಕೊಂಡು ನೀವು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನೀವು ನಮ್ಮ ಪರಿಸ್ಥಿತಿ ನೋಡಿ. ಅದು ನಿಮ್ಮ ಮಾಡಬೇಕಾಗಿದ್ದ ಕರ್ತವ್ಯ ನೀವು ಮಾಡಿದ್ದೀರಾ. CBI ಕಳ್ಳರು ನೀಡಿ ಅದಕ್ಕೆ ನೀವು CBI ಕೊಟ್ಟಿದ್ದೀರಾ ಹೊರತು ನಮ್ಮ ಡಿಪಾಸಿಟ್ ಎಲ್ಲಿಗೆ ಹೋಗ್ಬೇಕೀಗ? ನಾನು ಅವ್ನು CBI ನಾನು ಓಡಾಡ್ಕೊಂಡಿರೋಕ್ಕಾಗುತ್ತಾ? ನನಗೆ ಅದೇನಾ ಕೆಲಸ? ಫಸ್ಟು ಡಿಪಾಸಿಟರ್ಸು ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅದನ್ನು ಬಗೆಹರಿಸ್ಬಿಟ್ಟು ನೀವು CBI RBI ಇನ್ನೊಂದು ಏನೇನಿದೆಯೋ ನೀವು ಮಾಡ್ಕೊಳ್ಳಿ. ನೀವು ನಾಳೆ ಏನೇ ಇದೆ ಮಿನಿಸ್ಟ್ರುಗಳಿಗೆ MLAಗಳಿಗೆ ಮೋಸ ಆಗಿದೆ ಅವ್ರು ಸುಮ್ಮನೆ ಕೂತ್ಕೋತಾ ಇದ್ರು. ಇವತ್ತು ಆವತ್ತು BJP ಯಾರು ಯಶವಂತಪುರದ ಶಾಸಕರು ಸೋಮಶೇಖರ್ ಅಂತೇಳಿ ಅವರೇ ಸಹಕಾರಕ್ಕೆ ಇದಕ್ಕಾಗಿದ್ದು. ಅವ್ರು ಇದ್ದಷ್ಟು ದಿವಸ ಏನೂ ಮಾಡಲಿಲ್ಲ. ಆವಾಗ ಇವರು ಲಬ್ಬಲಬ್ಬ ಅಂತ ಬಡ್ಕೊಂಡ್ರು ಕಾಂಗ್ರೆಸ್ನವ್ರು ನೀನೇನು ಮಾಡಲಿಲ್ಲ. ಇವಾಗ ಇವ್ರು ಬಂದರು, ಇವ್ರು ಮಾಡಿದ್ದೇನು ನಾನು CBI ಕೊಟ್ಬಿಟ್ಟು ಅಂದ್ಬಿಟ್ಟು ಇವ್ರು ಸೈಲೆಂಟಾಗಿ ಕೂತ್ಕೊಂಡ್ರು. ಈಗ ನನಗೆ ನನ್ನ ದುಡ್ಡು ಹೇಳಿ, ನನ್ನ ಜೀವನ ಹೆಂಗೆ ಹೇಳಿ ನೀವು? ಜೀವನ ಹೇಗಿದೆ? 1,00,000 ಬರಬೇಕಾಯ್ತು. ಈಗ ನನ್ನ 12,00,000 ಇದೆ ಈಗ ಡಿಪಾಸಿಟ್. ಇದರಲ್ಲಿ 5,00,000 ವಾಪಸ್ ಕೊಟ್ಟರು. ಆಗ ಅದು ಯಾವುದೋ ರೂಲ್ಸ್ ಇದ್ರ ಪ್ರಕಾರ ಎಲ್ಲ ಬ್ಯಾಂಕರು ಇನ್ಶೂರೆನ್ಸ್ ಮಾಡಿದೀವಿ ಅಂತೇಳಿ ಒಂದು ಎಲ್ರಿಗೂ 5,00,000 ಬಂದಿದೆ. ಅದು ಬಿಟ್ಟು ಈಗ 12,00,000 ಅಂದರೆ ಇಂಟ್ರೆಸ್ಟ್ ಎಲ್ಲ ಸೇರಿ ಇನ್ನೂ 14,00,000 ಇದೆ ನಂದು ಒಟ್ಟು. ಈಗ ಆ ದುಡ್ಡು ಇಲ್ಲ ಅಂದರೆ ಈಗ ನಮ್ಮ ಜೀವನ ಹೆಂಗೆ ಹೇಳಿ? ಈಗ ನನಗೆ 100 ರೂಪಾಯಿ ಬೇಕು ಅಂದರೆ ಯಾರನ್ನ ಕೊಡ್ತಾರಾ? ಏನು ಅದೇನು ಆರ್ಡಿನರಿ ಅಮೌಂಟ್ 14,00,000? ಏನು ನಾವೇನು ಬ್ಲಾಕ್ ಮನಿ ಇಟ್ಕೊಂಡಿದ್ದೀವಿ? ನಾವು ಸರ್ವಿಸ್ ಪೂರ್ತಿ ದುಡ್ದು ಇಲ್ಲಿ ಹಾಕಿರೋದು. ನಾವು ಇನ್ಕಮ್ ಟ್ಯಾಕ್ಸ್ ಕರೆಕ್ಟಾಗಿ ಕಟ್ಬಿಡ್ತೀವಿ. ನಮ್ಮ ಟ್ಯಾಕ್ಸ್ ಎಲ್ಲ ನೀವು ಕರೆಕ್ಟಾಗಿ ತೊಗೊತೀರಾ? ನೀವು ಟ್ಯಾಕ್ಸ್ ಪೇಯರ್ಸ್ಗೆ ನೀವೇನು ಜಸ್ಟಿಸ್ ಕೊಟ್ಟಿದ್ದೀರಾ? ಈಗ ನೀವು ಅದು ನನಗೆ ಗೊತ್ತೇ ಇಲ್ಲ. ಅದು ನನಗೆ ಇನ್ಫಾರ್ಮೇಶನ್ ಬಂದಿಲ್ಲ, ಇಲ್ಲಾಂದ್ರೆ ನಾನು ಹೋಗ್ತಾ ಇದ್ದೆ. ಸೊ ಇದೇ ಥರ ಹೇಳ್ಕೊಂಡು ಆಗಲೇ ಕೋವಿಡ್ಗೆ ಮೊದಲು ಆಗಿದೆ ಇದು 4-5 ವರ್ಷ ಆಗೋಯ್ತು. ಈಗ ನೀವೇ ಲೆಕ್ಕ ಹಾಕಿ 14,00,000 ಒಂದು ತಿಂಗಳಿಗೆ ಇಂಟ್ರೆಸ್ಟ್ ಅಂದರೆ ಅದರಲ್ಲಿ ಹೆಂಗೆ ನಾವು ಜೀವನ ಮಾಡ್ಬೋದಾಗಿತ್ತು? ಆರಾಮಾಗಿರ್ಬೋದಾಗಿತ್ತಲ್ಲ ನಾವು. ಈಗ ಮನೆಗೆ ಏನೋ ಒಂದು ಹಳೆ ಮನೆ ಪೇಂಟ್ ಹೊಡಿಸ್ಬೇಕಂದ್ರೆ ದುಡ್ಡು ಬೇಕು, 1,00,000 ಬೇಕು. ಯಾರು ಕೊಡ್ತಾರೆ ಹೇಳಿ ನೋಡೋಣ. ಸೊ ಈ ಥರ ಎಲ್ಲ ಅನ್ಯಾಯ ಆಗಿದೆ. ಯಾರು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡಿಲ್ಲ ಇದುವರೆಗೂ. ಇವ್ರ ಲೆಕ್ಕಕ್ಕೆ ಹೋದರೆ 1,000 ಕೋಟಿ 2,000 ಕೋಟಿ ಇವ್ರು ತಿನ್ನೋದ್ರಲ್ಲಿ ಇದೇನು ಲೆಕ್ಕಕ್ಕೆ ಇಲ್ಲ ಹೇಳ್ತೀನಿ ಕೇಳಿ. ಇವ್ರು ಲೂಟಿ ಹೊಡಿತಾ ಇರೋದ್ರಲ್ಲಿ ದೇಶದಲ್ಲಿ ಇದು ಲೆಕ್ಕಕ್ಕಿಲ್ಲದ ಅಮೌಂಟ್ ಇವ್ರಿಗೆ. ಯಾವ್ದಾದ್ರೂ ಮುಳುಗಿಸ್ತಾ ಇದ್ದಾರೆ ಇಲ್ಲಿ. ಇದು ನ್ಯಾಯಯುತವಾಗಿ ಡಿಪಾಸಿಟರ್ಗೆ ಬರಬೇಕಾಗಿರೋ ದುಡ್ಡು ಇದು. ಇದು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ನವರು ಇದರಿಂದ ಎಸ್ಕೇಪ್ ಆಗೋಕ್ಕಾಗೋದೇ ಇಲ್ಲ. ಸುಳ್ಳು ರೀಸನ್ಗಳನ್ನು ಕೊಟ್ಟು ಬ್ಯಾಂಕ್ ಓಪನ್ ಮಾಡಿರೋದಕ್ಕೆ ಪರ್ಮಿಷನ್ ಕೊಡಿರೋದೆ ಗೌರ್ಮೆಂಟು, ಸ್ಟೇಟು ಮತ್ತು ಸೆಂಟ್ರಲ್ಲು RBI. ಇವತ್ತು ಹೆಂಗೆ ಹೇಳ್ತೀರಾ ನಮಗೆ? ನಮಗೆ ಗೊತ್ತಿಲ್ಲ ಇದು, ನಾವು ಕೊಡೋಕ್ಕಾಗಲ್ಲ, ನಿಮ್ಮನ್ನು ಯಾರು ಇಟ್ಟರು ಅಲ್ಲಿ? ನಾವೇನು ಯಾವುದೋ ಲೋಕಲ್ ಅಂಗಡಿನಲ್ಲ ಕೊಟ್ಬಿಟ್ಟಿದ್ದೀನಿ ಫೈನಾನ್ಸರ್ ಹತ್ರ ದುಡ್ಡುಗೆ, ನೀವು ಯಾರು ಇಟ್ಟರು ಅಂತ ಕೇಳೋದಕ್ಕೆ. ಮತ್ತೆ ಹೆಂಗೆ ಓಪನ್ ಮಾಡೋಕ್ಕೆ ಬಿಟ್ರಿ ನೀವು ಇಲ್ಲಿ ದೊಡ್ಡದಾಗಿ? ಸಾಮಾಜಿಕ ಜಾಲದಲ್ಲಿ ನಾವು ಈ ತರ ಸಮಸ್ಯೆಗಳು ಹಾಕಿದ್ರೆ ಅತಿಯಾಸದಿಂದ ದುಡ್ಡು ಹಾಕಿದ್ರಿ ಅದಕ್ಕೆ ಅತಿಯಾಸ ಎಲ್ಲಿ ಮೇಡಮ್? ಅತಿಯಾಸ ಬೇರೆ, ನೀವು ನ್ಯಾಷನಲೈಸ್ ಬ್ಯಾಂಕಲ್ಲಿ 7.5% ಕೊಟ್ಟರೆ ಇಲ್ಲಿ 8.5% ಕೊಡ್ರಿ, 1% ಅತಿಯಾಸೆ ಅಂತ ಹೇಳ್ತೀರಾ?
ಅಲ್ಲಿ 7.5% ಇಲ್ಲಿ 14% ಕೊಟ್ಬಿಟ್ಟು ನಾವು ಇಟ್ಟಿದ್ದಿದ್ರೆ ನೀವು ಅತಿಯಾಸೆ ಅಂತೇಳಿ ಎಷ್ಟು ಕೊಡ ತೆಗಿರಿ ಲೆಕ್ಕ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಆವತ್ತಿನ ದಿನಕ್ಕೆ, ಎಷ್ಟು ಪರ್ಸೆಂಟ್ ನಿಮ್ಮದು ನ್ಯಾಷನಲ್ ಬ್ಯಾಂಕಲ್ಲಿ ಆವತ್ತಿನ ದಿನಕ್ಕೆ ವರ್ಷಕ್ಕೆ ಎಷ್ಟಿತ್ತು ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಅಲ್ಲಿ 6.5 ಇದ್ದರೆ ಇಲ್ಲಿ 7.5 ಇರುತ್ತೆ. ಸೀನಿಯರ್ ಸಿಟಿಸನ್ಗೆ 0.5% ಎಕ್ಸ್ಟ್ರಾ ಕೊಡ್ತೀರಾ ಅಷ್ಟೇನೆ, ಅದು ಅವರು ಕೊಡ್ತಾರೆ. ಅತಿಯಾಸೆ ಅನ್ನೋದು ಏನು ಬಂತಿಲ್ಲಿ? ಅತಿಯಾಸೆ ಅನ್ನೋದಕ್ಕೆ ನೀವು ರೆಕಾಗ್ನೈಸ್ ಮಾಡಿರೋ ಬ್ಯಾಂಕಲ್ಲೇ ಇರಬೇಕಾಗಿತ್ತ. ನಾವು 42,000 ಜನ ದಡ್ರ ಅವರು ರಿಟೈರ್ಡ್ ಆಗಿರೋರು ಸೀನಿಯರ್ ಸಿಟಿಸನ್ಸ್ ಅವರೆಲ್ಲ ಏನು ಬುದ್ಧಿ ಇಲ್ದಿರೋ ಇಟ್ಟಿದ್ದಾರೆ. ಅಲ್ಲಿ ಅತಿಯಾಸ ಅನ್ನೋ ಪ್ರಶ್ನೆ ಹೆಂಗೆ ಬರುತ್ತೆ ಹೇಳಿ ನಿಮಗೆ? ನೀವು ಇಂಟ್ರೆಸ್ಟ್ ಇಟ್ಟು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿ ಥ್ರೂ RBIಯಿಂದ ಅಪ್ರೂವಲ್ ತೊಗೊಂಡ ಮೇಲೆ ಜನ ದುಡ್ಡು ಇಟ್ಟಿದ್ದಾರೆ. ಅಲ್ಲಿ ಅತಿಯಾಸ ಅನ್ನೋ ಪ್ರಶ್ನೆ ಏನು ಬಂತು ನಿಮಗೆ? ಯಾರೋ ಒಬ್ಬ ಫೈನಾನ್ಸಿಯರು ಒಂದು ವರ್ಷಕ್ಕೆ ಡಬಲ್ ಮಾಡ್ತೀನಿ ಅಂದರೆ ಅಲ್ಲಿಟ್ಟರೆ ಅತಿಯಾಸ, ಅದು ನಿಮ್ಮ ಜವಾಬ್ದಾರಿ. ಅದು ಯಾವ ಗೌರ್ಮೆಂಟ್ನವರು ಇನ್ವಾಲ್ವ್ ಆಗಿರಲ್ಲ ಅದಕ್ಕೆ. ನೀವೇ ಗೌರ್ಮೆಂಟ್ನವರು, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, RBI ರೆಕಾಗ್ನೈಸ್ ಆಗಿರೋ ಬ್ಯಾಂಕಲ್ಲಿ ಇಟ್ಬಿಟ್ಟು ಇಟ್ಟು ಡಿಪಾಸಿಟ್ ಇಟ್ಟ ಮೇಲೆ ಇಷ್ಟು ವರ್ಷಾನುಗಟ್ಟಲೆ ನೀವು ಆಡಿಟ್ ಮಾಡ್ಕೊಂಡು ನೋಡ್ತಾ ಇದ್ರೆ ಪ್ರತಿ ವರ್ಷ ಏನೇನು ಆಡಿಟ್ ಆಗ್ತಾ ಇದೆ ಅಂತೇಳಿ. ಹಂಗಿರುವಾಗ ಜನಗಳು ಅತಿಯಾಸಾಗಿಟ್ಟು ಅಂದರೆ ಏನು ಅರ್ಥ ಅನ್ನೋದು? ಇದು ಬೇಜವಾಬ್ದಾರಿತ ಮಾತುಗಳಿದ್ದು. ಏನು ನಾವೇನು ಕಳ್ತನದಲ್ಲಿ ಯಾವನ ಹತ್ರ ಇಟ್ಬಿಟ್ಟು ಅತಿಯಾಸ ಇಟ್ಟಿದ್ರು ಅನ್ನೋದು ಕರೆಕ್ಟು. RBI ಇದೆ, ಪ್ರತಿ ವರ್ಷ ಆಡಿಟಿಂಗ್ ಮಾಡ್ತೀರಾ, ಜನರಲ್ ಬಾಡಿ ಮೀಟಿಂಗ್ ರಿಪೋರ್ಟ್ ತೊಗೊತೀರಾ RBIನಲ್ಲಿ. ನಾವು ಒಂದು ವರ್ಷ ನಾವೇ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ನೀವು ನೋಟಿಸ್ ಕಳಿಸ್ತೀರಾ ಯಾವುದಕ್ಕಾದ್ರೂ? ಆವಾಗ ಇದೆಲ್ಲ ಅತಿಯಾಸ ಅನ್ನೋದು ಬರಲಿಲ್ವಾ? ಅದಕ್ಕೆ ಮಾತ್ರ ರೂಲ್ಸು, ಇದಕ್ಕೆ ಮಾತ್ರ ರೂಲ್ಸ್ ಇಲ್ವಾ ನಿಮಗೆ? ನೀವೇನು ಮಾಡ್ತಾ ಇದ್ದೀರಾ? ಗೌರ್ಮೆಂಟು RBIನವ್ರು ಏನು ಮಾಡ್ತಾ ಇದ್ದಾರೆ ಈಗ? ಯಾಕೆ ಜವಾಬ್ದಾರಿ ತೊಗೊತಾ ಇಲ್ಲ ನೀವು? ಅದಕ್ಕೆ ಈಗ ಮೊನ್ನೆ ಸಭೆ ಕರೆದಿದ್ರು, ನಾವೆಲ್ಲ ಹೋಗಿದ್ವಿ. ನಾವು ಹೋಗಿ ದುಡ್ಡು ಕೇಳಿದ್ದಕ್ಕೆ ನಿಮಗೆ ಕೋವಿಡ್ ಸಮಯದಲ್ಲಿ ಯಾರು ಗುರು ರಾಘವೇಂದ್ರ ಬ್ಯಾಂಕ್ ಅವ್ರಿಗೆ ಕಷ್ಟ ಅಂತ ಹೇಳಿದ್ದಕ್ಕೆ ಅವ್ರ ಮನೆಗೆಲ್ಲ ಅಕ್ಕಿ ಕಳ್ಸಿದ್ದೀನಿ, ರೇಷನ್ ಕಿಟ್ಟು ಅಂತೇಳಿ ತೇಜಸ್ವಿ ಸೂರ್ಯ ಅವ್ರು ಹೇಳಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ ಅವ್ರಿಗೆ, 10 kg ಅಕ್ಕಿ ಕೊಟ್ಟರೆ 10 ದಿನ ಖಾಲಿ ಆಯಿತು, ನೀವು ನಮ್ಮ ದುಡ್ಡು ಕೊಡಿ, ನಾವು 100 kg ಅಕ್ಕಿ ತೊಗೋತೀವಿ ಅಂತ ಹೇಳಿ ಅವ್ರಿಗೆ. ಮೇಡಮ್, ನೀವು ಅಕ್ಕಿ ಕೊಡೋದು ನಾವೇನು ನಿಮ್ಮ ಹತ್ರ ಭಿಕ್ಷೆ ಬಿಡ್ತಾ ಇಲ್ಲ, ಅಕ್ಕಿ ಕೊಡಿ, ರೇಷನ್ ಕೊಡಿ ಮನೆಗೆ ಅಂತೇಳಿ. ನಾವು ಕೇಳ್ತಾ ಇರೋದು ನಮ್ಮ ಡಿಪಾಸಿಟ್ನ ವಾಪಸ್ ಕೊಡ್ತೀವಿ ಅಂತೇಳಿ. ನೀವು ಅಕ್ಕಿ ಒಂದು ಮೂಟೆ ಅಕ್ಕಿ ಕೊಟ್ಬಿಟ್ರೆ 1,500 ರೂಪಾಯಿ ಒಂದು ಮೂಟೆ ಅಕ್ಕಿ ಬರ್ತದೆ, ಅದರಲ್ಲಿ ಜೀವನ ಆಗೋಗುತ್ತಾ ನಿಮಗೆ? ಇಲ್ಲ ಪ್ರತಿ ತಿಂಗಳೂ ನೀವು 2 ಮೂಟೆ ನಮ್ಮ ಮನೆಗೆ ಕಳಿಸ್ಕೊಡ್ತೀರಾ ನೀವು? ಅದು ಸಾಲ್ವ್ ಆಗೋವರೆಗೂ ಪೂರ್ತಿ ನಮ್ಮ ಮನೆ ಮೇಂಟೆನೆನ್ಸ್ ನೀವು ನೋಡ್ಕೊತೀರಾ ಅದು ಸಾಲ್ವ್ ಆಗೋವರೆಗೂ? ಏನು ಮಾತ್ರ ನೀವು ಅಕ್ಕಿ ಕೊಡ್ತೀನಿ, ರಾಗಿ ಕೊಡ್ತೀನಿ ಅನ್ನೋದು? ಒಂದಿನ ಅಕ್ಕಿ ಕೊಡ್ತೀಯ, 2 ದಿನ ಅಕ್ಕಿ ಕೊಡ್ತೀಯ, ಅದೇ ದಿವಸ ಅಕ್ಕಿ ಕೊಡ್ತೀಯ ನೀನು? ನಮ್ಮ ನಾನು ಬಂದು ಕ್ಯೂನಲ್ಲದೆ ನನಗೆ ಅದೇ ಕೆಲಸ, ನೀನು ಕೊಡೋ ಜಾಗಕ್ಕೆ ಬಂದು ಅಕ್ಕಿ ಎತ್ಕೊಂಡು ಹೋಗೋದು? ನಾವು ನಿಮ್ಮನ್ನು ಅಕ್ಕಿನ ಕೇಳೋಕೆ ಬಂದಿದ್ದೀವಿ, ನಮ್ಮ ದುಡ್ಡು ನೀವು ಅದ್ರ ಬಗ್ಗೆ ಮಾತಾಡಿ. ಕೋರ್ಟ್ಗೆ ಹೋಗಿದ್ದಾಗಿದೆ ಜನಗಳು, ಪಾಪ ಇವರು ಬಂಡ್ರ ಥರ ಕುಂತ್ಕೊಂಡ್ರೆ ಏನು ಮಾಡ್ತೀರ? ಒಬ್ಬ ರೌಡಿ ಹತ್ರ ಹೋಗ್ಬಿಟ್ಟು ಒಬ್ಬ ಸಾಧು ಮನುಷ್ಯನಿಗೆ ಫೈಟ್ ಮಾಡೋಂದ್ರೆ ಆಗುತ್ತಾ? ನಿಮ್ಮನ್ನು ಮನೆ ಯಜಮಾನ ಮಾಡಿ ನಿಮ್ಮನ್ನು ಮನೆ ಯಜಮಾನ ಸೀಟಲ್ಲಿ ಕುಂಡಿಸ್ಬಿಟ್ಟು ನೀವೇ ಗುಂಡ ಥರ ವರ್ತನೆ ಮಾಡಿದ್ರೆ ಬೇರೆಯವ್ರಿಗೆ ಹೆಂಗೆ? ನೀವು ಎಲೆಕ್ಷನ್ನಲ್ಲಿ ಗೆದ್ದು ಓಟ್ ಹಾಕಿಸ್ಕೊಂಡು ಕುತ್ಕೊಂಡ್ಬಿಟ್ಟು ಜನರುಗಳ ಸಮಸ್ಯೆ ಬಗೆಹರಿಸ್ತೀರಾ ಕೇಳ್ಕೊಂಡು ಸುಮ್ಮನೆ ಹಿಂಗೆ ಕುತ್ಕೊಂಡು ಹಂಗೆ ಹೋಗ್ಬಿಟ್ರೆ ಎಂಡ್ ವೇರ್ ಇಸ್ ದ ಎಂಡ್? ಹೂ ಇಸ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್? ಅದೇನು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಕಥೆ ಆಯ್ತು ಇವಾಗ. ಮತ್ತು ನಿಮ್ಮ ಮನುಷ್ಯತ್ವ ಅಲ್ವಾ ನಿಮಗೆ? ಏನಕ್ಕೆ ಏನಕ್ಕೆ ಗೆದ್ದುಬಿಟ್ಟು ಬರ್ತೀರಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.